ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಉಪ್ಪಾರಹಳ್ಳಿ ಗೇಟ್ನಲ್ಲಿ ಭೀಮ ಘರ್ಜನೆ ಸಮಿತಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವೈಕ್ಯತೆ ಹಬ್ಬ ಹಾಗೂ ಬಾಬು ಜಗಜ್ಜೀವನ್ ರಾಮ್ರವರ ಜಯಂತಿ ಉತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್, ಬಿಜೆಪಿ ಮುಖಂಡ ಚಿದಾನಂದ್ ಸೇರಿದಂತೆ ಅನೇಕ ಗಣ್ಯರುಗಳು ಅಂಬೇಡ್ಕರ್ ಮತ್ತು ಜಗಜ್ಜೀವನ್ ರಾಮ್ರವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ನೆರವೇರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ರಫೀಕ್ ಅಹಮದ್, ಎಲ್ಲರಿಗೂ ಸಮಾನತೆ ನೀಡಿದ ಅಂಬೇಡ್ಕರ್ ಅವರನ್ನ ಸ್ಮರಿಸಿಕೊಂಡರು. ಇನ್ನು ಏಪ್ರಿಲ್ ತಿಂಗಳಲ್ಲಿ ನಡೆಯಬೇಕಿದ್ದ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನ ಚುನಾವಣೆ ಅಂಗವಾಗಿ ಜೂನ್ ತಿಂಗಳಲ್ಲಿ ಜಯಂತ್ಯೋತ್ಸವವನ್ನ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಇಬ್ಬರು ಮಹಾನ್ ವ್ಯಕ್ತಿಗಳು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಬರೆದು ಎಲ್ಲರಿಗೂ ಸಮಾನತೆಯ ಹಕ್ಕನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿ. ಆ ವ್ಯಕ್ತಿಯನ್ನು ನಾವು ಇವತ್ತು ಸ್ಮರಿಸ್ತಾ ಇದ್ದೀವಿ. ಜೊತೆಗೆ ಹಸಿರು ಕ್ರಾಂತಿಯ ಹರಿಕಾರರು, ಹಿರಿಯ ಮುಖಂಡರುಗಳಾದ ಬಾಬು ಜಗಜೀವನರವರು ಕಷ್ಟದಲ್ಲಿದ್ದಾಗ ನಮಗೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟಂತಹ ವ್ಯಕ್ತಿ ಬಾಬೂಜಿಯವರು. ಇದಿಬ್ಬರನ್ನು ನಾವು ಸ್ಮರಿಸಿರೋದು ಬಹಳ ಸಂತೋಷದ ವಿಷಯ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳ ಜನ್ಮದಿನ ಬರುತ್ತೆ. ಆದರೆ ಈ ವರ್ಷ ಏನೋ ಚುನಾವಣೆಗಳಿತ್ತು, ಕೋಡ್ ಆಫ್ ಕಂಡಕ್ಟ್ ಇತ್ತು, ಹೀಗಾಗಿ ನಾವು ಜೂನ್ ತಿಂಗಳಲ್ಲಿ ಬಹಳ ಅದ್ದೂರಿ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಮಾತ್ರ ಇಂತಹ ಮಹಾನ್ ವ್ಯಕ್ತಿಗಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದು ಸಹಜವಲ್ಲ. ವರ್ಷದ 365 ದಿನಗಳು ಕೂಡ ನಾವು ಇವ್ರನ್ನ ಸ್ಮರಿಸಬೇಕಾಗ್ತದೆ. ಅಂತಹ ಒಂದು ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಸೇವೆಗಳನ್ನು ಮಾಡಿ ನಮ್ಮ ಸಾಯವರು ಕೂಡ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳುವಂತಹ ವ್ಯಕ್ತಿಗಳಂದರೆ ಇವರಿಬ್ಬರು. ಇವತ್ತು ನಾವೆಲ್ಲರೂ ಸಮಾನಾಂತರವಾಗಿ ಒಂದೇ ವೇದಿಕೆಯಲ್ಲಿ ಇದೀವಿ ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಫಲವಾಗಿ ನಾವು ಇವತ್ತು ಇದ್ದೀವಿ. ನಾವು ಈ ದಿನ ಅವರ ಒಂದು ದಿನಾಚರಣೆಯನ್ನು ಮಾಡುವುದು ಒಂದು ಒಂದು ಅವರ ಹುಟ್ಟು ಹಬ್ಬವನ್ನು ಮಾಡುವಂತಹ ಒಂದು ಸತ್ಕಾರ್ಯ, ಇದು ಕೂಡ ಎಲ್ಲವೂ ಸ್ವಾಗತಾರ್ಹ. ಇಂತಹ ಒಂದು ಕಾರ್ಯಕ್ರಮ ಆಗಬೇಕು, ಯಾಕೆಂದರೆ ಹಿಂದುಳಿದ ವರ್ಗದವರಾಗಲಿ ಮತ್ತು ಈ ಒಂದು ದೀನ ದಲಿತರಾಗಲಿ ಇವತ್ತೇನು ನಾವು ಸಮಾನತೆಯನ್ನು ಪಡ್ಕೊಂಡಿದ್ದೀವಿ ಅಂತಂದರೆ ಅದೆಲ್ಲ ಇವರು ಕೊಟ್ಟ ಭಾಗ್ಯ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಇಂತಹ ಒಂದು ದೊಡ್ಡ ಇಬ್ಬರು ಮಹಾ ಒಂದು ನಮಗೆ, ಯಾಕೆಂದರೆ ಅವರು ಅವರ ಜೀವನದಲ್ಲಿ ಹಿಂದೆ ಅವರು ಅನುಭವಿಸಿದಂಥ ಯಾತನೆಗಳು ಮುಂದಿನ ಪೀಳಿಗೆಯಲ್ಲಿ ಬರಬಾರ್ದು, ಮುಂದಿನ ಪೀಳಿಗೆಯಲ್ಲಿ ನಾನು ಪಟ್ಟಂಥ ಕಷ್ಟ ಇನ್ಯಾರಿಗೂ ಬರಬಾರ್ದು. ಈ ದೇಶದಲ್ಲಿ ಎಲ್ಲ ಹಿಂದುಳಿದ ವರ್ಗದವರಾಗಿರ್ಬೋದು, ದೀನ ದಲಿತರಾಗಿರ್ಬೋದು, ಇತರ ಎಲ್ಲ ವರ್ಗದವರು ಕೂಡ ಒಂದು ಸಮಾನತೆಯನ್ನು ಹಕ್ಕನ್ನು ಕೊಡಿಸಿಕೊಟ್ಟಂತಹ ಸಂವಿಧಾನ ಶಿಲ್ಪಿಯ ಒಂದು ಏನೇ ಒಂದು ದಿನಾಚರಣೆ ಮಾಡ್ತಾರೆ ಅರ್ಥಪೂರ್ಣವಾದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಅವರ ಹೆಸರಿನಲ್ಲಿ ಒಳ್ಳೆಯ ಊಟವನ್ನು ಹಾಕಿಸಿ ಮತ್ತು ಈ ಒಂದು ಬಡಾವಣೆಯಲ್ಲಿ ಬೆಳ್ಳಿ ರಥದಲ್ಲಿ ಅವರ ಒಂದು ಫೋಟೋವನ್ನು ವಿಚರಿಸುವ ಮೆರವಣಿಗೆಯನ್ನು ಕಾರ್ಯಕ್ರಮ ಎಂತಹ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಈ ಒಂದು ನಿಟ್ಟಿನಲ್ಲಿ ನಮ್ಮ ಏನು ಮಾಜಿ ಶಾಸಕರು ಹೇಳಿದಾಗೆ ಒಂದು ದಿನಕ್ಕೆ ಸೀಮಿತವಾಗಿರಬಾರ್ದು, ಎಲ್ಲ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ವರ್ಷವೂ ಕೂಡ ಆಗಲಿ ಅಂತಂದ್ಬಿಟ್ಟು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನು ಯಾರ್ಯಾರು ಈ ಒಂದು ಕಾರ್ಯಕ್ರಮವನ್ನು ಅಳವಡಿಸ್ಕೊಂಡಿದ್ರು ಅವರಿಗೆಲ್ಲರೂ ಕೂಡ ಭಗವಂತ ದೇವರು ಹೆಚ್ಚಿನ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು. ಮನೆ ಕಟ್ಟಲು ಬ್ಯಾಂಕ್ನಿಂದ ಪಡೆದ ಸಾಲ ತೀರಿಸಲಾಗದ ಕಾರಣ ಮನೆ ಸೀಸ್ ಮಾಡಿ ಹರಾಜಿನ ಮೂಲಕ ಬೇರೆಯವರಿಗೆ ಮನೆ ಮಾರಾಟ ಮಾಡೋದು ಮಾಮೂಲಿ. ಆದರೆ ಸಾಲಗಾರರನ್ನ ಮನೆಯ ಒಳಗೆ ಬಿಟ್ಟು ಮನೆ ಸೀಸ್ ಮಾಡದೆ ಹರಾಜಿನ ಮೂಲಕ ಬೇರೆಯವರಿಗೆ ಮನೆ ಮಾರಾಟ ಮಾಡಿ ಬ್ಯಾಂಕ್ ಒಂದು ಎಡವಟ್ಟು ಮಾಡಿಕೊಂಡಿರುವ ಘಟನೆ ನಡೆದಿದೆ. ಇಷ್ಟಕ್ಕೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಇನ್ನು ಬ್ಯಾಂಕ್ ಗ್ರಾಹಕ ರಾಜಣ್ಣ ಮಾತನಾಡಿ, 2016 ನಾನು SBI ಒಂದು ಮನೆಯ ಹರಾಜಿನ ಪ್ರಕ್ರಿಯೆ ಹೊರಡಿಸಿತ್ತು. ಜಾಹೀರಾತು ನೋಡಿ ನಾನು ಅದರಲ್ಲಿ ಪಾಲ್ಗೊಂಡು 42,30,000 ಹಣವನ್ನ ಪಾವತಿಸಿದ್ದೇನೆ. ನಂತರ ಬ್ಯಾಂಕ್ನಿಂದ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟಿತ್ತು, ಆದ್ರೆ ನನ್ನ ಹೆಸರಿಗೆ ಮನೆ ಮಾಡಿ ಕೊಡಲಿಲ್ಲ. ಕಳೆದ 6 ಅಲೆದಾಡಿಸುತ್ತಿದ್ದಾರೆ ಎಂದು ತಿಳಿಸಿದರು. ಇವರು ಈ ಪತ್ರ ಕೊಡ್ತಾರೆ, ಈ ಪತ್ರದ ಮೇಲೆ ಅವರು ಬರೀ ಇಷ್ಟು ವೈಟ್ ಪೇಪರ್ ಕೊಟ್ಟರು. ಪತ್ರದ ಮೇಲೆ ಅವರಿಗೆ ಉಳಿಕೆ 28,00,000 ಏನೋ DD ಕೊಟ್ಬಿಡ್ತಾರೆ. ಅವ್ರಿಗೆ DD ಕೊಟ್ಕೊಂಡಿದ್ದ ಆದ ತಕ್ಷಣ DD ತಗೊಂಡಿದ್ದ ಆದ್ಮೇಲೆ ಇನ್ನೊಂದು ಪತ್ರ ಬರೀತಾರೆ. ಅವರು ಏನಂತ ಬರೀತಾರೆ ಅಂದ್ರೆ, ಈಗ ಹಣನೂ ಅವ್ರಿಗೆ ಹೋಯ್ತು, ಮನೇನೂ ಅವ್ರಿಗೆ ಹೋಯ್ತು. ಹಾ, ಮನೇನೂ ಅವರೇ ಇದ್ದಾರೆ, ಹಣನೂ ತಗೊಂಡ್ಬಿಟ್ರು. ನಂತರ ಅದೆಲ್ಲ ಆದ್ಮೇಲೆ ಒಂದು ನೋಟಿಸ್ ಕೊಡ್ತಾರೆ,
ಲೀಗಲ್ ನೋಟಿಸ್ ಕೊಡ್ತಾರೆ. ಏನಂತ ಅಂದರೆ, ನೀವು ರಾಜನ ಜೊತೆ ಟೈಅಪ್ ಆಗಿಬಿಟ್ಟು ನಂದು 80 ಲಕ್ಷ ಅಧಿಕ ಆಸ್ತಿಯನ್ನು ಬರೀ 40,000 ಮಾರಿದ್ದೀವಿ ಅಂತೇಳಿ ಮತ್ತೆ ಒಂದು ನೋಟಿಸ್ ಕೊಡ್ತಾರೆ. ಇವರು ಬ್ಯಾಂಕ್ ಅಧಿಕಾರಿಗಳು ಯಾವುದೇ ರೀತಿ ಅವನ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದಿಲ್ಲ. ಅವನ ರೇಟಿಂಗಲ್ಲಿ ಬರ್ಕೊಟ್ಟಿರ್ತಾನೆ, ನನಗೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಸಬ್ಬು ಬೀಳ್ತಾನೆ ಇದ್ದಾರೆ. ನಾನು ದಿನ ನನ್ನ ಕೆಲಸ ಹೋಯಿತು, ನನ್ನ ಎಲ್ಲ ಆರ್ಥಿಕ ಸ್ಟೆಬಿಲಿಟಿ ಎಲ್ಲ ಕುಗ್ಗೋಗ್ತಾ ಇದೆ. ಎಷ್ಟು ಹೋಗಿ ಬೇಡಿದ್ರು ಕೂಡ ಅವರೇನು ಕೆಲಸ ಮಾಡಲಿಲ್ಲ. ಇಷ್ಟೆಲ್ಲ ತಿರುಗಾಡಿದ್ರು ಕೂಡ ಅವರು ನೆಗ್ಲಿಜೆನ್ಸಿ ನೋಡಿ ನಾನೇನು ಮಾಡಿದೆ, ಮತ್ತೆ ಹೈಕೋರ್ಟ್ ಕೂಡ ಅಪೀಲ್ ಹೋದೆ. ಹೈಕೋರ್ಟ್ಗೆ ಅಪೀಲ್ ಹೋದರೆ ಎಷ್ಟನೇ ಇಸ್ಪಿಲಿ 2017 ಹೋದೆ ಸರ್. 17ರಲ್ಲಿ ಹೋದರೆ ಒಂದು 17ರಲ್ಲಿ ಹೋದೆ, ಕೇಸ್ ಫೈಲ್ ಮಾಡಿದೆ ಹೈಕೋರ್ಟಲ್ಲಿ. ಹೈಕೋರ್ಟಿಂದ ಕೂಡ ಡೈರೆಕ್ಷನ್ಸ್ ಆಯಿತು, ಇವರು 2 ತಿಂಗಳು ಟೈಮ್ ತೊಗೊಂಡಿದ್ದು, ನೀವು ಹಣ ಎಲ್ಲ ಕೊಟ್ಬಿಟ್ಟಿದ್ದೀರಿ, ಈ ಎರಡನ್ನೂ ಇಂಪ್ಲಿಮೆಂಟ್ ಮಾಡಿ ಇವರ ಸಮಸ್ಯೆನ ಬಗೆಹರಿಸಿ ಅಂತ ಒಂದು ಆರ್ಡರ್ ಆಯಿತು ಸರ್. ಆ ಆರ್ಡರ್ ಕಾಪಿ ತಂದು ಕೊಟ್ಟಿದ್ರು ಕೂಡ 2017ರಲ್ಲಿ ತಂದು ಕೊಟ್ಟಿರೋದು ಸರ್. ಆಮೇಲೆ ಡಿ ಸಿ ಮೇಲೆ ಹೇಳಿದ್ರು, ಡಿ ಸಿ ಆರ್ಡರ್ ಆಗಬೇಕು ಅಂದರು, ಡಿ ಸಿ ಆರ್ಡರ್ ಕೂಡ ಆಗಿದೆ. ಗ್ರಾಹಕನಿಂದ ಹಣ ಪಡೆದು ಅತ್ತ ಮನೆ ಕೊಡದೆ ಇತ್ತ ಹಣ ಕೊಡದೆ ವಂಚನೆ ಮಾಡಿದ್ದು, ಹರಾಜಿನಲ್ಲಿ ಮನೆ ಖರೀದಿ ಮಾಡಿದ ಗ್ರಾಹಕ ಸಂತೆಕಲ್ಹಳ್ಳಿ ನಿವಾಸಿ ರಾಜಣ್ಣ ಎಂಬುವರಿಗೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಎಸ್ಬಿಐ ಶಾಖೆ ವಂಚನೆ ಮಾಡಿದ. ಇನ್ನು 6 ವರ್ಷಗಳಿಂದ ಅಲೆದು ಅಲೆದು ಸಾಕಾಗಿದೆ. ಬ್ಯಾಂಕ್ ವಿರುದ್ಧ ರಾಜಣ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ದರೂ ಮನೆ ರಿಲೀಸ್ ಮಾಡುವಂತೆ ಹೈಕೋರ್ಟ್ ಆದೇಶ ಮಾಡಿದೆ. ಹೈಕೋರ್ಟ್ ಆದೇಶಕ್ಕೂ ಕ್ಯಾರೆ ಅಂದಿಲ್ಲ. ಇದರಿಂದ ರೋಸಿ ಹೋದ ರಾಜಣ್ಣ ಇಂದು ಬ್ಯಾಂಕ್ನಲ್ಲಿಯೇ ಧರಣಿ ಕುಳಿತು ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಹಲವು ವರ್ಷಗಳಿಂದ ಶಿಥಿಲವಾಗಿರುವ ಕಟ್ಟಡಗಳು, ಚೇರ್ ಟೇಬಲ್ಗಳನ್ನ ಗುಜರಿಗೆ ಹಾಕಿ ಸ್ವಚ್ಛತೆಗೆ ಆದ್ಯತೆ ಕೊಡುವ ಮೂಲಕ ಗಮನ ಸೆಳೆದ ತಹಶೀಲ್ದಾರ್ ಬಿಆರ್ತಿ. ಇತ್ತೀಚಿನ ದಿನಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಬಿ ಆರತಿ ಪೊರಕೆ ಹಿಡಿದು ಸ್ವಚ್ಛತೆಗೆ ಮುಂದಾದ ವೇಳೆ ಇಡೀ ಕಚೇರಿಯನ್ನ ಸ್ವಚ್ಛತೆ ಮಾಡುವ ಮೂಲಕ ಘನ ತ್ಯಾಜ್ಯವನ್ನ ಹೊರಹಾಕಿ ಸುಂದರವಾದ ಕಚೇರಿಯನ್ನಾಗಿ ನಿರ್ಮಾಣ ಮಾಡಿದ್ದು, ಕಚೇರಿಯ ಪ್ರತಿ ಶಾಖೆಯ ಸಿಬ್ಬಂದಿಯು ತಮ್ಮ ತಮ್ಮ ಕೊಠಡಿಯನ್ನ ಸ್ವಚ್ಛತೆ ಮಾಡುವ ನಿಟ್ಟಿನಲ್ಲಿ ಮುಂದಾಗಿರುವುದು ಸಂತಸದ ವಿಷಯವಾಗಿದೆ. ಇನ್ನು ಈ ಕಾರ್ಯವು ನಿರಂತರವಾಗಿ ಮುಂದುವರೆದಿದ್ದೇ ಆದಲ್ಲಿ ಮಾತ್ರ ಕಚೇರಿಯು ಸ್ವಚ್ಛವಾಗಿರಲು ಸಾಧ್ಯ. ಹೌದು, ತಾಲೂಕು ಕಚೇರಿಯ ವಿವಿಧ ಶಾಖೆಗಳಾದ ಭೂಮಿ, ಕಂದಾಯ ಇಲಾಖೆ, ಚುನಾವಣಾ ಶಾಖೆ, ಆರ್ಆರ್ಟಿ, ನಾಡ ಕಚೇರಿ ಸೇರಿದಂತೆ ಹಲವು ಕಚೇರಿಗಳಲ್ಲಿ ಘನತ್ಯಾಜ್ಯ ವಸ್ತುಗಳನ್ನ ಹೊರಹಾಕಿ ಧೂಳು ಮುಕ್ತದ ಮೂಲಕ ಸಾರ್ವಜನಿಕರ ಕಡತ್ತುಗಳು ಬಹುಬೇಗ ಸಿಗುವಂತಾಗುತ್ತದೆ. ಈ ಹಿನ್ನೆಲೆ ಅನುಪಯುಕ್ತ ವಸ್ತುಗಳು ಹಾಗೂ ಕಡತ್ತುಗಳನ್ನ ಹೊರಗೆ ಹಾಕಿದಾಗ ರೈತರ ಅರ್ಜಿಗಳು, ದಾಖಲೆಗಳು ಬಹುಬೇಗ ಸಿಗಲು ಸಾಧ್ಯವಾಗುತ್ತದೆ. ಇನ್ನು ಸ್ವಚ್ಛತಾ ಕಾರ್ಯದಲ್ಲಿ ಉಪತಹಶೀಲ್ದಾರ್ ಕಲುದ್ದೀನ್ ಖಾನ್ ಖಲೀಲ್, ಆರ್ಆರ್ಟಿ ಶಿರಸ್ತೇದಾರ ಕಲ್ಲೇಶ್ ಸೇರಿದಂತೆ ಕಚೇರಿಯ ಸಿಬ್ಬಂದಿ ವರ್ಗ ಭಾಗವಹಿಸಿದ್ರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅಭಯಾರಣ್ಯ ವ್ಯಾಪ್ತಿಯ ಕುಂದಕೆರೆ ವಲಯದ ಚಿರಕನಹಳ್ಳಿ ಗ್ರಾಮದ ಚಿಕ್ಕ ತೋಟದಕ್ಕೆ ಶನೇಶ್ವರ ತೋಪಿನ ಬಳಿ 65 ವರ್ಷದ ಹೆಣ್ಣಾನೆಯೊಂದು ಮೃತಪಟ್ಟಿದೆ. ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಗಡಿ ದಾಟಿ ಬಂಡೀಪುರ ವ್ಯಾಪ್ತಿಯ ಕುಂದುಕೆರೆ ವಲಯಕ್ಕೆ ಬಂದಿದ್ದ ಹೆಣ್ಣಾನೆಯೊಂದು ವಯೋಸಹಜವಾಗಿ ಸಾವನ್ನಪ್ಪಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕಳೆದ 3-4 ದಿನಗಳ ಹಿಂದೆ ಬಂಡೀಪುರ ಅರಣ್ಯಕ್ಕೆ ನುಸುಳಿದ್ದ ಆನೆಯು ಕುಂದಕೆರೆ ವಲಯ ಕಡಬೂರು ಗ್ರಾಮದ ಸುತ್ತಮುತ್ತಲೂ ಸಂಚರಿಸುತ್ತಿರುವ ವಿಚಾರ ತಿಳಿದ ಅರಣ್ಯ ಇಲಾಖೆ ಅಧಿಕಾರಿಗಳು ದಿಕ್ಕು ತಪ್ಪಿ ಬಂದಿದ್ದ ಆನೆಯನ್ನ ಕಾಡಿಗೆ ಹಿಮ್ಮೆಟ್ಟಿಸುವ ಕಾರ್ಯಾಚರಣೆ ಕೈಗೊಂಡಿದ್ರು. ಆದರೆ ಆನೆಗೂ ಕಾಡಿಗೂ ಹಿಂದಿರುಗದೆ ಪೋತರಾಜು ಎಂಬುವರ ಜಮೀನಿನಲ್ಲಿ ಬೀಡು ಬಿಟ್ಟಿತ್ತು. ಬಳಿಕವೂ ಸಹ ರಾತ್ರಿ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಆನೆಯನ್ನ ಕಾಡಿಗೆ ಹಿಮ್ಮೆಟ್ಟಿಸುವ ಕಾರ್ಯಾಚರಣೆ ಚುರುಕುಗೊಳಿಸಿದರೂ ಸಹ ಸಫಲವಾಗಲಿಲ್ಲ. ಇನ್ನು ಮರುದಿನ ಮಧ್ಯಾಹ್ನದ ವೇಳೆ ಚಿರಕನಹಳ್ಳಿ ಗ್ರಾಮದ ಸಮೀಪ ಸಾವನ್ನಪ್ಪಿರುವುದಾಗಿ ಬಂಡೀಪುರ ಸಿಎಫ್ ರಮೇಶ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಹೇಳಿ
ಇನ್ನು ಆನೆ ಸಾವನ್ನಪ್ಪಿದ್ದ ಸ್ಥಳಕ್ಕೆ ಗುಂಡ್ಲುಪೇಟೆ ಉಪವಿಭಾಗ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ರವೀಂದ್ರ, ಪಶು ವೈದ್ಯಾಧಿಕಾರಿ ಡಾಕ್ಟರ್ ಮಿರ್ಜಾ ವಾಸಿಂ, ಕುಂದಕೆರೆ ಆರ್ಎಫ್ಒ ಶ್ರೀನಿವಾಸ್ ತೆರಳಿ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತ ಆನೆಯನ್ನ ಅಂಗಾಂಗ ಮಾದರಿ ಸಂಗ್ರಹಿಸಿ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ. ಇನ್ನು ವರದಿ ಬಂದ ನಂತರ ಪ್ರಕರಣ ಬಗ್ಗೆ ನೈಜ ಮಾಹಿತಿ ತಿಳಿದು ಬರಲಿದೆ. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ರಾಯಭಾಗ ತಾಲೂಕಿನ ಹರೋಗಿರಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಕೈ ಮಾಡಿದರೂ ಕೂಡ ಬಸ್ ನಿಲ್ಲಿಸಲಿಲ್ಲ ಅಂತ ಈ ಕಾರಣಕ್ಕೆ ಮಂಗಳ ಮುಖಿಯರು ಬಸ್ ತಡೆದು ಬಸ್ ಚಾಲಕನನ್ನ ತರಾಟೆಗೆ ತೆಗೆದುಕೊಂಡಿರುವ ಘಟನೆ ನಡೆದಿದೆ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಿಸಿದ್ದು, ಅದರಲ್ಲಿ ಶಕ್ತಿ ಯೋಜನೆಯ ಮೂಲಕ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸಿದ್ದು. ಮಂಗಳ ಮುಖಿಯರನ್ನ ಕರೆದುಕೊಂಡು ಹೋಗಬೇಕಾಗಿತ್ತು, ಆದರೆ ಬಸ್ ನಿಲ್ಲಿಸದೆ ಅವರನ್ನ ಕಡೆಗಣಿಸಿ ಹೋಗಿದ್ದು ಖಂಡನೀಯ. ನಾವು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಿದ್ದೇವೆ, ನಾವು ಕೂಡ ಮನುಷ್ಯರು ಎಂದು ಮಂಗಳ ಮುಖ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಸಮಯ ಪಡ್ಕೋಬೇಕ. ಮಹದೇವ ಕಂಬಳೆ, ಅಮೋಕ್ ಟಿವಿ, ರಾಯಭಾಗ. ತುಮಕೂರು ನಗರದ ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯ ವತಿಯಿಂದ ದೀಕ್ಷಾಂತ ಪದವಿ ಪ್ರದಾನ ಸಮಾರಂಭ 2023 ಕಾರ್ಯಕ್ರಮವನ್ನ ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜಿನ ಆಡಿಟೋರಿಯಂ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಟಾಟಾ ಕನ್ಸಲ್ಟೆನ್ಸಿ ಸೇವೆಯ ಮ್ಯಾನೇಜರ್ ಕೆ ಶ್ರೀನಿವಾಸ್ ರಾಮಾನುಜಂ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಯಶಸ್ಸು ಎಂಬುದು ನಿರಂತರ ಕಲಿಕೆ, ಸತತ ಪರಿಶ್ರಮ ಮತ್ತು ಸೇವೆಯಿಂದಲೇ ಸಾಧ್ಯ ಎಂದರು. ಕಲಿಕೆ ಎನ್ನುವುದು ನಿರಂತರ, ಹೊಸ ಹೊಸ ತಂತ್ರಜ್ಞಾನದ ಬಗ್ಗೆ ವಿದ್ಯಾರ್ಥಿಗಳು ಸದಾ ಕಲಿಯುವುದರ ಮೂಲಕ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ಶಿಸ್ತು, ತಾಳ್ಮೆ ಮತ್ತು ಏಕಾಗ್ರತೆಯೊಂದಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಆದ್ಯತೆ ನೀಡಬೇಕು. ಇನ್ನು ವಿದ್ಯಾರ್ಥಿಗಳ ಯಶಸ್ವಿಗೆ ಮತ್ತು ಜ್ಞಾನಾರ್ಜನೆಗೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿದೆ ಅಂತ ವಿದ್ಯಾರ್ಥಿಗಳಿಗೆ ತಿಳಿಸಿದರು. Lose it so far, this great institute today. I'm very thrilled to see the beautiful campus. So I would like to thank all of the new graduates. Because of you, I am here today to be part of this event. I know maybe Dr. Dinesh for quite some time, since maybe 5+ years. But somehow I wish to know about this institute, but today, very, very happy to be here to share with you thoughts for the young, just become an engineer, who are getting into the competitive world, right? Once again, congratulations, friends. You are very fortunate to have this kind of wonderful infrastructure provided institute to learn so many things.
ಇನ್ನು ಈ ವೇಳೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯಸ್ಥರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಮಾತನಾಡಿ, ಭಾರತದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಟಾಟಾ ಸಂಸ್ಥೆಯು ಅತ್ಯುನ್ನತ ಸೇವೆಯನ್ನ ನೀಡುತ್ತಿದೆ. ವಿದ್ಯಾರ್ಥಿಗಳಿಗೆ ಟಾಟಾ ಸಂಸ್ಥೆಯ ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡಲು ಅವಕಾಶವಿದೆ. ಇಂದಿನ ಕಾಲದಲ್ಲಿ ವ್ಯಾಸಂಗ ಮುಗಿಸಿ ಕಾಲೇಜುಗಳಿಂದ ಹೊರಬರುತ್ತಿರುವ ಪದವೀಧರರಿಗೆ ಅವಕಾಶಗಳ ಸಾಗರವೇ ಲಭ್ಯವಿದ್ದು, ಸರಿಯಾದ ಮಾರ್ಗದರ್ಶನದಲ್ಲಿ ಸಾಗಿದರೆ ಅವರ ಸಾಧನೆಗಳಿಗೆ ಮಿತಿ ಎಂಬುದು ಇಲ್ಲವೆಂದು ಶುಭ ಹಾರೈಸಿದರು. ಇನ್ನು ಸಮಾರಂಭದಲ್ಲಿ ಗೌರವಾನ್ವಿತ ಅತಿಥಿಗಳಾದ ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ನ ಮಾನವ ಸಂಪನ್ಮೂಲ ಮತ್ತು ಮಾಹಿತಿ ತಂತ್ರಜ್ಞಾನ ನಿರ್ದೇಶಕರಾದ ಎಂಎಸ್ ಪಾಟೀಲ್ ಮಾತನಾಡಿ, ಪದವೀಧರರು ಚತುರ ಕಾರ್ಯ ಪ್ರವೃತ್ತಿಯನ್ನ ತಮ್ಮ ವೃತ್ತಿಯಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು ಖಂಡಿತವಾಗಿಯೂ ದೊರಕುತ್ತದೆ ಎಂದು ತಿಳಿಸಿದರು. And now you can see, we are all happy, coming up with bright colors, you made your parents proud. I thank all the proud parents who believe on SIET for continuing their world education in the field of engineering. You choose us and we deliver the maximum. There are two, three points which I want to specifically tell to the new graduates, any graduates. The learning never stops. Whenever you are in campus, your professors, your teachers, your principal, this is correct healing. Now you are going from education to the corporate world where you will have very minimal. ಇನ್ನು ಸಮಾರಂಭದಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸೇವೆಯ ಮ್ಯಾನೇಜರ್ ಆದ ಕೆ ಶ್ರೀನಿವಾಸ್ ರಾಮಾನುಜಂ, ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯಸ್ಥರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ಮಾನವ ಸಂಪನ್ಮೂಲ ಮತ್ತು ಮಾಹಿತಿ ತಂತ್ರಜ್ಞಾನ ನಿರ್ದೇಶಕರಾದ ಎಂಎಸ್ ಪಾಟೀಲ್, ಪ್ರಾಂಶುಪಾಲರಾದ ಡಾಕ್ಟರ್ ನರೇಂದ್ರ ವಿಶ್ವನಾಥ್, ಶ್ರೀದೇವಿ ಸಂಸ್ಥೆಯ ಆಡಳಿತಾಧಿಕಾರಿಯಾದ ಟಿವಿ ಬ್ರಹ್ಮದೇವಯ್ಯ, ಕಾರ್ಯಕ್ರಮದ ಸಂಯೋಜಕರಾದ ಪ್ರೊಫೆಸರ್ ಕೆಪಿ ಚಂದ್ರಯ್ಯ ಹಾಗೂ ವಿವಿಧ ವಿಭಾಗದ ಮುಖ್ಯಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಇದು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇದ್ದೀವಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.